ಪಾಪ ನೀನು ನಿನ್ನದೇ ಲೋಕದಲ್ಲಿ ಇದ್ದಿ. ಹೌದು, ದೂರದಿಂದಲೇ ನಿನ್ನನ್ನು ಗಮನಿಸಿ ನಾವಿರುವರು ಹತ್ತಿರ ಬಂದದ್ದು. ಹಾ ಹಾ, ಎಂಥವರನ್ನಾದರೂ ಆಕರ್ಷಿಸಬಲ್ಲಂತಹ ನಿನ್ನ ದಿವ್ಯವಾದಂತಹ ಸೌಂದರ್ಯವನ್ನು ನೋಡಿದಾಗ ಪೂರ್ಣ ತೃಪ್ತಿಯಾಯಿತು ನಮಗೆ ಜೀವನದಲ್ಲಿ. ಹೌದೇ, ಕಣ್ಣಿಗೆ ಕಾಣುವಂತಹ ಸೌಂದರ್ಯವೆಲ್ಲ ಕೇವಲ ತೋರಿಕೆಗೆ ಮಾತ್ರ, ಸವಿಯುವುದಕ್ಕೆ ಏನೂ ಇಲ್ಲ ಅನ್ನುವಂತಹ ಉಪೇಕ್ಷಾಭಾವದಿಂದಲೇ ಬದುಕಿದವರು ನಾವಿಷ್ಟರವರೆಗೆ. ಕಾಣುವ ಕಣ್ಣಿದ್ದವನಿಗೆ ಸವಿಯುವಂತಹ ಸೌಂದರ್ಯದಲ್ಲಿ ಜೀವನ ಪೂರ್ತಿ ಅನುಭವಿಸಲಿಕ್ಕಾಗ್ತದೆ ಅನ್ನುವಂತಹ ಮೊದಲ ಪಾಠವನ್ನು ನಿನ್ನ ದರ್ಶನದಿಂದ ನಮಗೆ ಒದಗಿಸಿಕೊಟ್ಟಿದ್ದೆ. ಜ್ಞಾನ ದರ್ಶನ ಆಯ್ತು. ಜ್ಞಾನ ದರ್ಶನ ಅಂದ್ರೆ ಈ ಕಾಡಿಗೆ ಜ್ಞಾನ ಬಂದಿದೆ. ಹತ್ತಿರ ಹತ್ತಿರ ನಿಂತರು ಅಮ್ಮ ಎಲ್ಲಿದ್ದಾನೆ ಅಂತ ನನಗೆ ಕಾಣ್ತಿರ್ಲಿಲ್ಲ, ನಾನೆಲ್ಲಿದ್ದೇನೆ ಅಂತ ಅವನಿಗೆ ಗೊತ್ತಾಗುತ್ತಿರಲಿಲ್ಲ. ಇಷ್ಟು ಹತ್ತಿರ ಇದ್ದ ನಮ್ಮೊಳಗೂ ಒಂದು ನಿಚ್ಚಳವಾಗಿ ಕಾಣುವ ಹಾಗೆ ಮಾಡಿದೆಯಲ್ಲ ನೀನು. ಹೌದಪ್ಪ, ಇನ್ನಿಲ್ಲಿ ಕತ್ತಲನ್ನು ಹುಡುಕಬೇಕು. ಹೌದು ಹೌದು, ಬೆಳಕಿನ ಪುಂಜವೇ ಆಗಿದ್ದೀ ನೀನು. ವಾರಿಜಗಂಧಿನಿ, ಕೇವಲ ಕೆಂದಾವರೆಯ ಪರಿಮಳದ ಮೈಯನ್ನು ಹೊಂದಿದ್ದಿ ನೀನು ಅನ್ನುವ ಕಾರಣಕ್ಕಾಗಿ ಅಲ್ಲ. ಅಲ್ವಾ? ಅಲ್ವೇ ಅಲ್ಲ, ಮತ್ತೆ ವಾರಿಜದ ಸ್ವಭಾವವನ್ನೇ ನೀನು ಗಂಧವಾಗಿ ಇರಿಸಿಕೊಳ್ಳಬೇಕು ಅನ್ನುವಂತಹ ನಿರೀಕ್ಷೆಯಿಂದ ನಿನ್ನ ನಾ ಕುರಿತಾಗಿ ಆಡಿದ್ದು. ಅದು ಹೇಗೋ ಹೆಣ್ಣು ಹೌದು ತಾನೇ, ಆದದ್ದರಿಂದಲೇ ಆ ಸ್ವಭಾವ ನಿನ್ನಲ್ಲಿ ಮೇಳೈಸಲಿ. ಒಂದು ಏಕಪ್ರಕಾರವಾಗಿ ಲೋಕ ಸಮಸ್ತಕ್ಕೂ ತೆರೆದುಕೊಳ್ಳುವಂತಹ ಸ್ವಭಾವ, ಇನ್ನೊಂದು ಕತ್ತಲಿನಿಂದ ಬೆಳಕಿನೆಡೆಗೆ ತನ್ನನ್ನು ತಾನು ತೆರೆದುಕೊಳ್ಳುವಂತಹ ದ್ಯೋತಕ ರೂಪದಲ್ಲಿ ನಿನ್ನ ಜೀವನದ ಗತಿ. ಇದೆರಡನ್ನೂ ನಿರೀಕ್ಷಿಸಿಯೇ ವಾರಿಜ ಗಂಧಿನಿಯಾಗಬೇಕು ಅನ್ನುವಂತಹ ನಿರ್ಣಯದಿಂದ ನಾನು ಆ ತೆರನಾಗಿ ಕರೆದದ್ದು. ಲೋಕ ಲೋಕ ಎಲ್ಲ ತಿರುಗಿದವರು ನಾವು. ತಿರುಗುವಲ್ಲಿ ಉದ್ದೇಶ ಬೇರೆ ಇರಬಹುದು, ಒಂದು ಯಾತ್ರೆಯಲ್ಲಿ ಒಂದೇ ಪ್ರಯೋಜನ ಆಗುವುದಲ್ಲ, ಕೆಲವು ಪ್ರಯೋಜನ ಆಗುತ್ತೆ. ಅಂತೂ ತಿರುಗಾಟ ಮಾಡಿದ್ದವುದು, ಅಂತೂ ತಿರುಗಾಟ ಅಲ್ಲ, ತಿರುಗಾಟ ಮಾಡಿದ್ದಕ್ಕೆ ಸಾರ್ಥಕ ಅಂತ ಕಾಣ್ತದೆ. ಅಲ್ಲ, ಯಾವುದಕ್ಕೆ ಅಂತ ನಿಖರವಾಗಿ ಗೊತ್ತಿಲ್ಲದಿದ್ದರೂ ತಿರುಗಾಟ ನಡೆದದ್ದು ಹೌದು ಅಂದದ್ದು. ನಿಖರವಾಗಿ ಗೊತ್ತಿಲ್ಲದೆ ಅಲ್ಲ, ನಿಖರವಾದ ಉದ್ದೇಶ ಇದ್ದೇ ತಿರುಗಿದ್ದು. ಆ ಉದ್ದೇಶದ ಮಧ್ಯದಲ್ಲಿಯೂ ಮತ್ತೆ ಉಪಕಾರ್ಯಗಳು ಆಗುತ್ತಿತ್ತು. ಅದು ಆಗ್ತದೆ ಅಂತ ಮೊದಲು ಗೊತ್ತಿರಲಿಲ್ಲ. ಇಲ್ಲ ಇಲ್ಲ, ಅದು ಗೊತ್ತಿರಲಿಲ್ಲ, ಅಥವಾ ಅದಾದರೂ ನಮಗೆ ಪರಿಣಾಮವೂ ಆಗಲಿಲ್ಲ. ನಮ್ಮ ಹೆತ್ತ ತಾಯಿಯು ಹೆಣ್ಣೆ, ಕುರೂಪಿಯಲ್ಲ ಅವಳು. ಅಲ್ಲಿ ತಾಯ್ತನದ ಸೌಂದರ್ಯವನ್ನು ನಾವು ಕಂಡಿದ್ದೇವೆ. ಆದ್ದರಿಂದಲೇ ಲೋಕದಲ್ಲಿರುವಂತಹ ನಾರಿಯರೆಲ್ಲ ನಮ್ಮ ಅಮ್ಮನಿಗಿಂತ ಬೇರೆ ಅಂತ ನಮಗೆ ಕಾಣಲೇ ಇಲ್ಲ. ತಾಯ್ತನದ ಸೌಂದರ್ಯವೇ ನಮಗಲ್ಲಿ ಕಾಣುವುದು. ಹೆಣ್ಣಿನಲ್ಲಿ ತಾಯ್ತನದ ಸೌಂದರ್ಯ ಮಾತ್ರ ಅಲ್ಲ ಅಂತ ಗೊತ್ತಾದ್ದೇ ಪ್ರಥಮವಾಗಿ ನಿನ್ನನ್ನು ನೋಡಿದಾಗ. ಬಾಲ, ಯಾರೇ ನೀನು? ಸಂತೋಷದಲ್ಲಿ ಹೇಳಬೇಕು. ಅಬ್ಬಾ, ಏನು ಇಷ್ಟು ಲೋಕ ತಿರುಗಿದ್ರು ನಿನ್ನನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತಾದ್ರೆ ನೀನೇನು ಲೋಕಕ್ಕೆ ಒಂದು ನೂತನವಾದವಳು, ಈ ಲೋಕದಲ್ಲಿ ಎಲ್ಲಿಯೂ ಇಲ್ಲದೇ ಇದ್ದವಳು, ಲೋಕಾತೀತವ ಅಲ್ಲ. ನಿಮ್ಮ ಮನೆತನವೇ ಹೀಗ, ಎಲ್ಲ ಚಂದದ ಹೆಣ್ಣು ಮಕ್ಕಳೇ ಹುಟ್ಟುವ ಮನೆತನ, ಈ ಕೆಲವು ಮನೆತನ ಅಲ್ಲದೆ ಕುರೂಪಿಗಳೇ ಹುಟ್ಟುವ. ಎಷ್ಟು ವಸ್ತುಗಳು, ಎಷ್ಟು ವಿಷಯಗಳು, ಎಷ್ಟು ವ್ಯಕ್ತಿಗಳು ಈ ಲೋಕದಲ್ಲಿ ಇದ್ದೂ ಇಲ್ಲದಂತಿರ್ತಾರೆ ಗೊತ್ತುಂಟ ನಿನಗೆ? ಅಲ್ಲ, ಇನ್ನೊಂದೊಂದು ಹೊಸತು ಕಂಡ್ರೆ ಮತ್ತೆ ಗೊತ್ತಾದಿ. ಈಗ ಇಲ್ಲದೇ ಇದ್ದದ್ದು ಇಲ್ಲ ಅಂತಲೇ ತೀರ್ಮಾನ. ಸರಿ, ಇದೆ ಅನ್ನುವುದು ಅನುಭವಕ್ಕೆ ಬಂದದೆ ನಿನ್ನನೀಗ ನೋಡಿದ ಮೇಲೆ. ನಾವು ಕಲ್ಪಿಸದೇ ಇದ್ದದ್ದು ಒಂದೊಂದು ಇರ್ತದೆ ಈ ಪ್ರಪಂಚದಲ್ಲಿ, ನಮ್ಮ ಕಣ್ಣಿಗೆ ಕಾಣದೇ ಇದ್ದದ್ದು ಒಂದೊಂದು ಇರ್ತದೆ ಈ ಪ್ರಪಂಚದಲ್ಲಿ. ಮೊದಲು ನಮ್ಮ ಕಣ್ಣಿಗೆ ಕಾಣುವಷ್ಟೇ ಇರುವುದು ಅಂತ ನಿರ್ಣಯಕ್ಕೆ ಬಂದವರು ಈಗ ಮೊದಲಿನದ್ದು ಮೌಢ್ಯ ಅಂತ ಅರ್ಥ ಆಗುವಷ್ಟು ಪ್ರೌಢತೆ ಬಂದಿದೆ. ಬೆಳೆದಿದ್ದೇವೆ ಸ್ವಲ್ಪ ಬೆಳೆ. ಆದ್ದರಿಂದಲೇ ಅದು ಗೊತ್ತಾಗ್ತದೆ. ಆದ್ದರಿಂದಲೇ ನಿನ್ನನ್ನು ಪ್ರಶ್ನಿಸೋಣ, ತಿಳಿದುಕೊಳ್ಳೋಣ. ಯಾಕೆ ನೀನು ಅಬಲೆ ಅನ್ನುವಂತಹ ಪರಿಜ್ಞಾನ ನಮಗೆ ಮೊತ್ತ ಮೊದಲಿಗೆ ಬಂತು. ಬಹುಶಃ ನಾವು ಪ್ರಬಲರಾದ್ದರಿಂದ ಇರಲಿಕ್ಕೂ ಸಾಕು. ಸರಿಯಪ್ಪ, ಅಬಲೆ ಅಹುದೆಂದಾದರೆ ಈ ಲೋಕದಲ್ಲಿ ಪ್ರಬಲರಾದವರ ಒಂದು ವಿಚಾರಣೆಗೋ ಕೈವಶಕ್ಕೋ ನೀನು ಸಿಲುಕಿದರೆ ಅಪರಾಧ ಅಲ್ಲ ಅನ್ನುವಂತಹ ನಿರ್ಣಯದಿಂದಲೇ ನಿನ್ನನ್ನು ನುಡಿಸುವುದಕ್ಕೆ ಮುಂದಾದದ್ದು.
ಹಿಂದೆ ಮುಂದೆ ನೋಡಿದ್ರೆ ಯಾರೂ ಇಲ್ಲ ನಿನ್ನೊಂದಿಗೆ, ಒಬ್ಬಳಾಗಿದ್ದಿ. ಹಾಗೆಂದ ಅನಾಥ ಸ್ಥಿತಿಯೋ ಕೇಳಿದ್ರಲ್ಲ, ನಿನ್ನ ಮುಖದಲ್ಲಿ ಯಾವ ಬೇಸರವೂ ಕಾಣಿಸುವುದಿಲ್ಲ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಮೈ ಮರೆತು ಲೋಕವೇ ಮರೆತವಳ ಹಾಗೆ ನಿನ್ನಷ್ಟಕ್ಕೆ ನೀನು ಸಂಗೀತದಲ್ಲಿ ನಿನ್ನನ್ನು ತೊಡಗಿಸಿಕೊಂಡು ಕಾಲ ಕಳೆಯುತ್ತಾ ಇದ್ದೆ. ಜೀವನದಲ್ಲಿ ವೈರಾಗ್ಯವೋ ಜುಗುಪ್ಸೆಯೋ ಬಂದಂತಹ ಕಾಲದಲ್ಲಿ ಆನಂದದಾಯಕವಾದಂತಹ ಸಂಗೀತ ಬರಲಿಕ್ಕಿಲ್ಲ. ಬಂದ್ರೆ ಶೋಕ ಗೀತೆ ಬಂದಿತ್ತು, ಸ್ಮಶಾನ ಭೈರವಿರಾಗ ಬಂದಿತ್ತು. ಇದು ಏನು ನಿಜವಾಗಿ ಸ್ಮಶಾನಕ್ಕೆ ಹೋದವರನ್ನಾದರೂ ಒಂದು ಕ್ಷಣ ಈಚೆಗೆ ಎಳೆದು ತರಬಲ್ಲಂತಹ ಆಕರ್ಷಣೆಯಿಂದ ಕೂಡಿದ ಸಂಗೀತ ಆನಂದ ಭೈರವಿ. ಅಕ್ಕೋ ಅದಕ್ಕೆ ಆನಂದ ಭೈರವಿ ಅಂತ ಹೆಸರಂತ. ನಾನು ಹಿಂದೆ ನಿಂತಿದ್ದೇನೆ, ನನಗೆ ಕೇಳಿಸುವುದಿಲ್ಲ. ನಿಮಗೆ ಮುಂದೆ ಆದರೆ ಕೇಳ್ತಿದ್ದೆ. ನಿನಗೆ ಕೇಳಿಸುವುದಿಲ್ಲ ಅಂತ ಪೂರ್ತಿ ಧೈರ್ಯ ಆದರೆ ನಾನು ಹೆಚ್ಚು ಮಾತಾಡಿ. ಅಲ್ಲ, ನಾನು ಯೋಚನೆ ಮಾಡಬೇಕು, ನೀನು ಆಡಿದ್ದನ್ನು ನಾನು ಆಡುವ ಹಾಗೆ. ಅಲ್ಲ, ಅವ ಅನಿಮಿಷನೋ? ಅನಿಮಿಷನೋ ಅವ? ಈ ನಿಮಿಷಕ್ಕೊರೆಗಲ್ಲ. ಮತ್ತೆ ಯಾಕೆ ಆ ನಿಮಿಷಗಳನ್ನು ಮುಚ್ಚುತ್ತಲೇ ಇಲ್ಲ? ಹಾಗಾದ್ರೆ ನಾವು ಮೇಲ್ಮಟ್ಟದಲ್ಲಿ ಇದ್ದೇವೆ ಅಂತ ಆಯ್ತು. ನಾವು ಎಲ್ಲ ಕಡೆಗೆ ಹೋಗಿ ಬಂದವರಲ್ವಾ, ಹಾಗೆ ಇರಬೇಕು. ಅವನಿಗೆ ನೆಲ ಬಿಟ್ಟದ್ದೇ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಕಣ್ಣು ಮುಚ್ಚದವರ ಸಂಘ ಇವಳಿಗ ಉಂಟು ಅಂತ ಆಯ್ತು. ಕಣ್ಣು ಮುಚ್ಚದೇ ಉಂಟು. ಹಾಕೋ ಹಾಕೋ, ನಿನಗೆ ಒಂದೊಂದು ತಲೆಗೆ ಹೋಗುದು. ನಿನ್ನ ಹಿಂದೆ ನಿಂತ್ರೆ ನನ್ನ ತಲೆಗೆ ಹೋಗದೆ ಓದಿತ್ತು. ಮಾಂಸದಿಂದದ್ದು ಸ್ವಲ್ಪ ಹೆಚ್ಚಾಯ್ತು ಅಷ್ಟೇ. ಒಯ್ಯಾರಿ ಇಲ್ಲದಿದ್ರೆ ಇನ್ನು ಯಾರು? ನೀನು ನಿಮ್ಮ ಕುಟುಂಬವೇ ಈಗ ನಿನ್ನ ತಂದೆ ತಾಯಿ ಅಂದ್ರೆ ಅಲ್ಲ ಚಂದವ ರೂಪದಿಂದ ಕೇಳಿದ್ದೆ ಸುಮ್ಮನೆ. ಅಲ್ಲ, ಕುಟುಂಬವೇ ಹೌದಾದ್ರೆ ಯಾಕೆ ಅಂತ ಕೇಳಬೇಡ. ಇನ್ನು ಸುಮ್ಮನೆ ಕೇಳಿದ್ದು ಒಂದು ಕುತೂಹಲ. ಕೆಲವು ಸಲ ಹಾಗೆ ಕೆಟ್ಟ ಕುತೂಹಲ ಬರುವುದು ಯಾಕೆಂತ ನಿನಗೆ ಏನು ಕೇಳಬೇಕು ಅಂತಲ್ಲ, ಕೇಳಬೇಕು ಅಂತ ಕೇಳಬೇಕು. ಏನಾದ್ರೂ ನಿನ್ನನ್ನು ಮಾತಾಡಿಸ್ಬೇಕು, ಅದು ನಮಗಿರುವ ಉದ್ದೇಶ. ಊರು ಮನೆಯಲ್ಲಿ ನಿನ್ನನ್ನು ಹೆತ್ತವರು ಯಾರು? ಈ ಕಾನನದಲ್ಲಿ ಒಂಟಿಯಾಗಿ ನಿಂತಿದ್ದೀಯಲ್ಲ, ಇದಕ್ಕೆ ಕಾರಣ ಏನು? ಇದನ್ನೆಲ್ಲ ತಿಳಿದುಕೊಳ್ಳಬೇಕು ಅಂತ ನನಗೆ ನನಗೆ ನಲ್ಲ ನಮಗಲ್ವ ತಮ್ಮ. ಬೇಗ ಹೇಳದೆ ಹೋದ್ರೆ ಹುಲಿ ಬರ್ತದೆ. ಹೌದು, ಸಿದ್ಧಾಗಿ ಈಗಾಗಲೇ ಹೆಚ್ಚು ಹೊಡೆದಾಕಿದ್ದೇವೆ ನಾವು. ಕೆಲವು ಬರುವ ಅಭಿಪ್ರಾಯದಲ್ಲಿ ಉಂಟು ಈ ಕಡೆಗೆ. ಅಲ್ಲ, ಕೆಲವನ್ನೆಲ್ಲ ನೋಡಿ ಆಯ್ತು. ಅಲ್ಲ, ನಿಮ್ಮನ್ನು ನೋಡಿದಲ್ಲಿಗೆ ಇನ್ನು ಯಾವುದು ಹೆದರಿಕೆ ಹುಟ್ಟಿಸಲಿಕ್ಕಿಲ್ಲ ಅಂತ ತೀರ್ಮಾನವಾಯಿತು. ಅಂದ್ರೆ ನಾವು ಹೆದರಿಕೆ ಹುಟ್ಟಿಸುವ ಎಲ್ಲದಕ್ಕಿಂತಲೂ ಹೆಚ್ಚು ಹೆದರಿಕೆ. ಆಗಲ್ವೋ, ನಾವು ಧೈರ್ಯಕ್ಕಿದ್ದೇವೆ. ಅಲ್ಲದೇ ಇದ್ದದ್ದು ಯಾಕೆ ಯೋಚನೆ? ಹಾಗೆ ನನ್ನ ಕುರಿತಾಗಿ ವಿವರವ. ಊರು ಮನೆಗಳಿಲ್ಲ ವೀರರೇ
ನನ್ನ ಕುರಿತಾಗಿ ಕುತೂಹಲ ಹುಟ್ಟಿತೊಡಗಿದ್ರೆ ಅಲ್ವಾ ಮಾತಾಡುವುದಕ್ಕೆ? ಅಕ್ಕ ಕೋಗಿಲೆ ಕೋಗಿಲೆ ಕೂಗಿದಾಗೆ ಕೇಳುವುದು. ಈ ಮಠ ಮಠ ಮಧ್ಯಾಹ್ನದಲ್ಲೂ ಕೋಗಿಲೆ ಕೂಗುತ್ತದೆ. ಅದು ಕೂಗಿದ್ದು ಕೋಗಿಲೆ. ಹೌದೌದು, ನಿನ್ನ ಸ್ವರ ಅಲ್ವಾ ಅದು? ನಿಮಗೆ ಹಾಗೆ ಕೇಳಿತಲ್ವ? ಹೌದು. ಯಾವುದಾದ್ರೇನು ಕಿವಿಗಿಂಪಾದ್ರಾಯ್ತಾ ಇಲ್ವೋ? ಕೋಗಿಲೆ ಅಲ್ಲಣ್ಣ, ಅದಾಗಿದ್ರೆ ಕಪ್ಪಿರಬೇಡು. ಹೌದು, ಇದು ಫಳ 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 ಹೊಳೀತದೆ. ಅವ ಯಾರ ಬಗ್ಗೆ ಮಾತಾಡು? ಹಾಗೆಂದ್ರೆ ಹಂಸಕ್ಕೆ ಇಷ್ಟು ಸ್ವರ ಒಳ್ಳೆದಿಲ್ಲ. ಹಂಸ ಅಷ್ಟು ಹಾಡುವುದಿಲ್ಲ. ನೋಡುವಾಗ ರಾಜ ಹಂಸವೇ. ಇದು ಹಂಸವು ಕೋಗಿಲೆಯೂ ಅಲ್ಲದೆ ಇನ್ನೊಂದು ಚಿಳಿ ಬಿಳಿ ಆಡುವುದು. ಅಲ್ಲ, ನೀವು ಯಾಕೆ ನಾನು ಮಾತಾಡುವುದಕ್ಕೆ ತೊಡಗಿದ್ದೇನೆ? ತರ್ಕಿಸುವುದು ಯಾಕೆ ಅಂತ ಹೇಳುವುದಕ್ಕೆ ನಾನಿದ್ದೇನೆ. ನಾವು ತರ್ಕಿಸುವಾಗಿಲ್ಲ. ಊರು ಯಾವುದು, ಮನೆಯಲ್ಲಿ ನೀವು ಯಾರು, ಊರು ಯಾವುದು ಅಂತ ಹೇಳಿ. ಯಾವುದು ಅಂದ್ರೆ ಯಾವುದೋ ಒಂದು ಊರಿನ ಹೆಸರು ಹೇಳಬೇಕಾದ್ರೆ ನಿನ್ನ ಊರು ಹೇಳಿದ್ರೆ ಆಯ್ತು. ಹೌದು, ನನ್ನದು ನಮಗೆ ಬೇಕಾದ ಊರು ಹೇಳಲಿಕ್ಕೆ ನನ್ನದ್ದು ಅಂತ ಒಂದು ಊರಿದ್ರಲ್ವ ಹೇಳುವುದು. ಈಗ ಮನೆ ಎಲ್ಲಿ ಅಂತ ಹೇಳಬೇಕಾದ್ರೆ ಇಂಥಲ್ಲೊಂದು ಮನೆ ಇರಬೇಡು ತಮ್ಮ. ಹಾಗೆ ಅಂತ ಮನೆಯೇ ಇಲ್ಲದವಳು ಅಂತ ಹೇಳುವ ನಾವು? ಎಷ್ಟೆಷ್ಟು ಮನೆಯಲ್ಲಿ ನಾನು ಇದ್ದವಳು. ಈ ಸಣ್ಣ ಪ್ರಾಯದಲ್ಲೇ ವೈರಾಗ್ಯ ಬಂದಿದೆ ಇವಳಿಗೆ ಅಂತ ಕಾಣು. ಹಾಗಾದ್ರೆ ಮನೆ ಮಾರು ಅಂತ ಹೇಳಿದ್ದು ತಪ್ಪಾಯ್ತು ನಾನು. ಅಲ್ಲ, ಇದೇ ಮಾರುವುದಲ್ಲಿಗೆ ಉಳಿದವರಿಗೆ ಕೊಡುವಷ್ಟು ಉಂಟು ಇವಳ. ಅಲ್ಲ, ಹಾಗಲ್ಲ, ನನ್ನ ಆಲೋಚನೆಯಲ್ಲಿ ಇವಳು ಎಲ್ಲರಿಗೆ ಮಾರ್ತಾ ಮಾರ್ತಾ ಬಂದದ್ದೆ ಈ ಕಡೆಗೆ ಅಂತ. ಇಲ್ಲದೇ ಹೋದ್ರೆ ಇಲ್ಲಿಗೆ ಯಾಕೆ ಬರ್ತಾಳೆ? ಒಂದೆಲ್ಲ ಕಳ್ಕೊಂಡೇ ಬಂದ. ಈಗ ಮನೆಯನ್ನೇ ಮಾರಿ ಮನೆ ಇಲ್ಲದಾದದ್ದಲ್ಲ, ಮನೆಯನ್ನು ಮಾರಿ. ಹೌದೌದು, ಅಲ್ಲ, ಮನೆಯನ್ನೇ ಮಾರಿ ನನಗೆ ಮನೆ ಇಲ್ಲವಾದದ್ದಲ್ಲ. ಮತ್ತೆ ಮನೆಗೆ ಮಾರಿ ಅಲ್ಲ, ಅಲ್ಲ, ಮನೆಯೇ ಇಲ್ಲದವಳಾಗಿ ಹಾ ಹಾ ಇದ್ದ ಮನೆಗಳಲ್ಲೆಲ್ಲ ಹೊಕ್ಕವಳಾಗಿ ಎಲ್ಲ ಮನೆ ನೋಡಿ ಆಗಿದೆ. ಕರೆದವರ ಮನೆಗೆ ಹೋಗುತ್ತೇನೆ, ಕರೆದವರ ಮನೆ ನಮ್ಮದಲ್ಲ ಅಂತ ಭಾವಿಸ್ತೇನೆ. ಯಾವ ಊರು ಬೇಕಾದರೂ ನಾನು ಸಂಚರಿಸಬಹುದಾದದ್ದೇ. ಬಹುಶಃ ಇವಳು ಹೋದ ಮನೆಗೆ ಗವಾಕ್ಷಗಳೋ ಬಾಗಿಲುಗಳೋ ಇಲ್ಲೋ ಅಂತ ಯಾರು ಕರೆಯದೆ ಹೋಗುವುದಿಲ್ಲ. ಇವಳು ಪೂರ್ತಿ ರಚನೆ ಆಗದ ಮನೆಗೆ ಹೋಗಿದ್ದಾಳೋ ಅಂತ. ಅದ್ಯಾಕೆ? ಇಲ್ಲದೆ ಹೋದ್ರೆ ಹೋದ ಮನೆಗಳು ಎಷ್ಟು ಅಂತ ಲೆಕ್ಕ ಇಲ್ಲ ಅಂತ ಹೇಳ್ತಾಳೆ ಅವಳು. ಮಾತ್ರ ಅಲ್ಲ, ಊರು ಮನೆ ಮಾತ್ರ ನನಗೆ ಗೊತ್ತಿಲ್ಲದಿರುವುದಲ್ಲ. ಮತ್ತೆ ನೀವು ಕೇಳಿದ್ರಿ ತಂದೆ ತಾಯಿಯಂದ್ರೆ ಯಾರು ಅಂತ. ಹಾ ಹಾ, ನೀನೀಗ ಮನೆ ಇಲ್ಲ ಅಂತ ಹೇಳುದು ಯಾವ ಅರ್ಥದಲ್ಲಿ ಅಂತ ಗೊತ್ತಾಯ್ತು ನನಗೆ. ಹೆಣ್ಣಿಗೀಗ ಯಾವುದು ಮನೆ ಅಂತ ಹೇಳುದಪ್ಪ? ಅವಳಿಗೆ ಎರಡು ಮೂರು ಮನೆ ಇರ್ತದಲ್ಲ. ಅಲ್ವಾ, ಯಾವ ಅರ್ಥದಲ್ಲಿ ಹೇಳುದು? ಈಗ ನಿನಗೆ ಯಾವ ವಿಧದ ಮನೆಯೂ ಇಲ್ವಾ? ಯಾವ ವಿಧದ್ದು ಅಂದ್ರೆ? ಅಲ್ಲ, ಒಂದು ಹುಟ್ಟಿದ ಮನೆ, ಇಲ್ಲದೆ ಹೋದ್ರೆ ಗಂಡನ ಮನೆ, ಹೊಕ್ಕ ಮನೆ, ಆಮೇಲೆ ಬಾಳಿದ ಮನೆ ಅಥವಾ ಮಕ್ಕಳು ಇರುವ ಮನೆ. ಹೌದು, ಮಕ್ಕ ಅಷ್ಟೆಲ್ಲ ಆ ಮನೆಯಲ್ಲ ಆಗ್ಲಿಕ್ಕೆ ಆಗಿರುವುದಿಲ್ಲ. ಈಗ ಮಕ್ಕಳೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೊಮ್ಮಕ್ಕಳ ಮನೆ ಅಂತ ಹೇಳಿ. ನೀನು ಸ್ವಲ್ಪ ವೇಗ ಇದ್ದೀನಿ, ಸ್ವಲ್ಪ ಮುಂದೆ ಮುಂದೆ ನಾನು ಹಿಂದೆ ನಿಲ್ತೇನೆ. ಅವ ಹಿಂದಿನಿಂದಲೇ ಮುಂದೆ ಹೋಗ್ತಾನೆ. ಅಲ್ಲ, ಹಾಗೆಂತ ಹೇಳಿ ಹಿಂದೆ ನಿಲ್ಲುವುದಿಲ್ಲ ನಾನು. ನನ್ನ ಸರದಿ ಬಂದಾಗ ಮುಂದೆ ಬಂದೆ. ಅದೇ ಹೊಕ್ಕರೊಂದು ಮನೆ ಮಾಡ್ಲಿಕ್ಕೆ ಆಗ್ತದಲ್ವ? ಹೊಕ್ಕರೊಂದು ಮನೆ ಮಾಡ್ಲಿಕ್ಕೆ ಆಗ್ತದಲ್ವ? ಆಗುದಿಲ್ವ? ಈಗ ಹುಟ್ಟಿಸಿದ ಅಪ್ಪ ಯಾರು ಅಥವಾ ಇದ್ದಾನೋ ಹಾಗೊಬ್ಬ ನನಗೆ ಗೊತ್ತಿಲ್ಲ. ಹುಟ್ಟಿಸಿದ ಅಪ್ಪ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಮಗೆ ಗೊತ್ತುಂಟು. ಅಲ್ಲ, ನಿನ್ನ ಅಪ್ಪ ನನ್ನಲ್ಲ, ನಿಮ್ಮ ಅಪ್ಪ ನನ್ನ. ನಿನಗೆ ನಮಗೆ ಗೊತ್ತಿರೋ ವಿಷಯ ನಿನಗೆ ಗೊತ್ತಿಲ್ಲ ಅಂದ್ರೆ? ಅಲ್ಲ, ನಿಮಗೆ ಗೊತ್ತಿದ್ದದ್ದೆಲ್ಲ ನನಗೆ ಗೊತ್ತಿರಬಾರದು ಅಂತಲೂ ಇಲ್ಲ, ಗೊತ್ತಿರಲೇಬೇಕು ಅಂತ ನೀವು ಕಲ್ಪಿಸುವಾಗೂ ಇಲ್ಲ. ಹೌದು, ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ. ಯಾಕೆ ನನ್ನ ಹೆಸರೇನು ಅಂತಲೇ ನನಗೆ ಗೊತ್ತಿಲ್ಲ ವಾಸ್ತವಿಕವಾಗಿ. ಹೌದಾ? ಹೌದಪ್ಪ, ಯಾರು ಯಾವ ಹೆಸರಿನಿಂದ ಕರೆದರೂ ಹೋಗುಡುವುದು ನನಗೆ ಸ್ವಭಾವ. ಅಲ್ಲ, ಹೆಸರಿಲ್ಲದವರಿಗೆ ಅದೊಂದು ಲಾಭ ಉಂಟು. ಹೌದು, ಅವರದ್ದು ಅಂತ ಇಲ್ಲಲ್ಲ, ಯಾರ ಹೆಸರಿಗೂ ಹೋಗುಡ್ಲಿಕ್ಕೆ ಆಗ್ತದೆ. ಆದ್ದರಿಂದ ಹೇಳಲಿಕ್ಕೆ ಹೊರಟ್ರೆ ಒಂದು ಸಾವಿರ ಹೆಸರುಂಟು ನನಗೆ. ಇದು ಅಲ್ಲಿಗೂ ಸೈ ಇಲ್ಲಿಗೂ ಸೈ. ಹೌದು, ಒಂದು ಎಂಥದ್ದು ಅಂತಲೇ ತಲೆಗೆ ಹೋಗುದಿಲ್ಲ ನಾನು. ಇದನ್ನು ಯೋಚನೆ ಮಾಡಬೇಕಾದ್ರೆ ನೀನೇ ಆಗಬೇಕಲ್ಲ. ಕೈಗೆತ್ತಿಕೊಂಡವರ ಕೈಗೂಸಾಗಿ ಉಳಿದವಳು ಬೆಳೆದವಳು ನಾನು. ಹಾ ಹಾ, ಆದ್ದರಿಂದ ಯಾರೂ ಇಲ್ಲ ಎನ್ನುವಂತಿಲ್ಲ, ನನ್ನನ್ನು ಕೈಗೆತ್ತಿಕೊಂಡವರೆಲ್ಲ ನನ್ನವರು ಅಂತ ನಾನು. ಹಾಗಾದ್ರೆ ಇವಳು ಊರವರ ಮಗಳು.
ಹೌದು. ನಾನು ಒಂದರ್ಥದಲ್ಲಿ ಊರಿಲ್ಲದ ಊರಿಗೆ ಸೇರಿದವಳು. ನಾವು ಒಂದರ್ಥದಲ್ಲಿ ತಿರುಗಾಟದಲ್ಲಿ ಈಗ ಊರಿನ ಮಕ್ಕಳೇ. ಮತ್ತು ಎಷ್ಟು ಲೋಕ ಹತ್ತಿರ ಹತ್ತಿರ ಬರ್ತೀರಿ ನೀವು. ಇವಳ ಹತ್ರ ಸಂಸಾರ ಉಂಟಾ ಕೇಳಿದ್ರೆ ಇಲ್ಲ, ಅಲ್ಲ ಸಂಸಾರ ಇಲ್ಲುವ ಕೇಳಿದ್ರೆ ಲೋಕವೇ ಸಂಸಾರ, ಲೋಕವೇ ಸಂಸಾರ. ಹಾಗೆ ಅಂತೇಳಿ ಸಾರ ತುಂಬಾ ಉಂಟು ಇವಳಲ್ಲಿ. ಸಾರ ಉಂಟು, ಸಾರ ಉಂಟು. ನೀವು ಕೇಳ್ತೀರಿ ಹೊಕ್ಕೊಂದು ಮನೆ ಆಗಲಿಲ್ವೋ ಅಂತ. ಆಗಲಿಲ್ವಾ? ಹುಟ್ಟಿ ಒಂದು ಮನೆ ಅಂತಲೇ ಇಲ್ಲ ನನಗೆ. ನಾನು ಹೊಕ್ಕ ಮನೆಯಲ್ಲ, ಆ ಮನೆಯನ್ನು ನೀನು ಹೇಳಿದ ಅರ್ಥದಲ್ಲಿ ನಮ್ಮದಾಗಿಸಬೇಕು ಅಂತ ಯೋಚಿಸಿದ್ರು, ಯೋಚಿಸಿದ್ದೇನೆ ಅಂತಲ್ಲ, ನನ್ನನ್ನು ಕಂಡಾಗ ಎಲ್ಲರೂ ಅಮ್ಮ ಅಮ್ಮ ಅನ್ನೋದು. ಈಗ ನಾವು ನಮ್ಮ ಅಮ್ಮನನ್ನು ಅಮ್ಮ ಅಂತಲೇ ಕರೆದದ್ದು. ಹೌದು. ಹಾಗೆಂದು ಅಮ್ಮ ಓ ಇವರೇ ಓ ಅವರೇ ಎಲ್ಲಿದ್ದೀರಿ ಅಂತ ಕೇಳಲಿಕ್ಕೆ ಅಮ್ಮನಿಗೊಬ್ರು ಜನ ಇದ್ರು. ಹೌದು. ಇವು ಈ ಅಮ್ಮನಿಗಿಲ್ವೋ? ನಮ್ಮ ಅಪ್ಪ ನಮ್ಮ ಅಮ್ಮನನ್ನು ಅಮ್ಮ ಅಂತ ಕರೀ. ಹೌದು. ಹಾಗೆ ನನ್ನನ್ನು ಕರೆಯುವವರು ಯಾರು ಇಲ್ಲ. ಓ, ಇವಳಿಗೊಂದು ಬೇಸರ. ಹಾಗೆ ಕರೆಯುವವರು ಯಾರು ಇಲ್ಲದಾಗಲಿಕ್ಕೆ ಕಾರಣವೇ ನೋಡಿದ ಕ್ಷಣ ಎಲ್ಲರೂ ಅಮ್ಮ ಅನ್ನುವುದೇ. ಅಂತೂ ಇವಳನ್ನು ಅಮ್ಮ ಮಾಡುವವರು ಇಲ್ಲ ಅಂತ ಆಯ್ತು. ನಮ್ಮ ಪುಣ್ಯ ಅಮ್ಮ ಅಂತ ಕರೆದು ಆ ಮಟ್ಟಕ್ಕೆ ಕೊಂಡೊಯ್ಯುವವರು ಇಲ್ಲ ಅಂತ ಆಯ್ತು. ಈಗ ಇಲ್ಲಿಗೆ ಒಂದು ಅರ್ಥದಲ್ಲಿ ಒಂದು ಸಾಧ್ಯತೆ ಸಿದ್ಧಿ ಉಂಟು ನನಗೆ. ಹೇಗೆ ಬಂದದ್ದು ಗೊತ್ತಿಲ್ಲ. ಏನು? ಎಲ್ಲಿಗೆ ಬೇಕಾದ್ರೂ ನಾನು ಹೋದೇನು. ಎಲ್ಲಿಗೆ? ಎಲ್ಲಿಗೆ ಅಂತಂದ್ರೆ ಮೂರು ಲೋಕದಲ್ಲೂ ಸಂಚರಿಸಿ. ಏನು? ಹಾ ಹಾ ಹಾ, ತಿರುಗಿ ಹೆಚ್ಚು ಅಭ್ಯಾಸ ಉಂಟು. ಭೂವ್ಯೋಮ ಪಾತಾಳಗಳು ನಮ್ಮದ್ದೇ ಆ ಅರ್ಥದಲ್ಲಿ. ಹಾ, ಹಾಗಾದ್ರೆ ಇಂತಲ್ಲಿಗೆ ಹೋಗಬೇಕು ಅಂತ ನಿರ್ಬಂಧ ಇಲ್ಲ ಇವಳಿಗೆ. ನಿರ್ಬಂಧ ಇರ್ಲಿಕ್ಕೆ ನಿರ್ಣಯದ ಜಾಗ ಬೇಡ. ಮುಕ್ತವಾದಂತಹ ಅವಕಾಶ ಉಂಟು. ಮನೆ ಇಲ್ಲದವರಿಗೆ ಮುಕ್ತವೇ ಅಲ್ವೇ? ಹಾಗಾದ್ರೆ ಇಲ್ಲಿಗೆ ಬಂದವಳಿಗೆ ಎಲ್ಲಿಗೂ ಬರ್ಬೋದಲ್ಲ. ಮಾತು ಕೇಳಿ, ಎಲ್ಲಿಗೂ ಅಂದ್ರೆ ನಿನಗೆ ನಾವು ಕರಿತೇವೆ ಅಂತಲ್ಲ. ಈಗ ನಾನು ಹೀಗೆ ಇಲ್ಲಿರ್ಲಿಕ್ಕೆ ಕಾರಣ ಏನು ಗೊತ್ತುಂಟ? ಏನು? ನಮ್ಮ ಮನೆಯಲ್ಲಿ ರಮ್ಮ ಅಂತ ನನ್ನನ್ನು ಕರೆದವರು ಅವರೇ ಈಗ ಮನೆ ಇಲ್ಲದವರಾಗಿದ್ದಾರೆ. ಹಾಗಾದ್ರೆ ನಾನು ಹೇಳಿದ ಮನೆ ಮಾರು ಅಂತ ಹೇಳುದು ಸರಿಯಾಯ್ತಾ? ನನಗೆ ಏನೂ ಗೊತ್ತಿಲ್ಲ ಅಂತ ನೀನು ಒಮ್ಮೊಮ್ಮೆ ಹಿಂದೆ ಇಡ್ತಿ. ಗೊತ್ತಾಗುತ್ತದೆ ನನಗೆ. ನೀನು ಗೊತ್ತಿಲ್ಲದೆ ಮಾತಾಡಿದ್ದರಿಂದಲೇ ಸಿಕ್ಕಿ ಬಿದ್ದದ್ದು ಹೇಳುದು ನಾನು. ನೀನು ಒಂದು ವಾಕ್ಯ ಹೇಳಿದ್ದಕ್ಕೆ ಎಲ್ಲಿಗೆ ಕರೆದ್ರು ಬರ್ಬೋದಲ್ಲ. ಹೌದು. ನಿನ್ನ ನೋಟ ಅವಳಿಗೆ ಅರ್ಥ ಇಲ್ಲ. ಕೂಡಲೇ ಅವಳು ಹೇಳುದು ನನ್ನ ಮನೆಗೆ ಕರೆದವರಿಗೆ ಮನೆ ಇಲ್ಲದಾಗುತ್ತದೆ. ಈಗ ಆಗಿದೆ. ಹೌದಾ? ಆಗಿದೆ ಅಂತ. ಇನ್ನನ್ನು ಯಾವ ಅರ್ಥ? ಅವರು ಕ್ರಯಕ್ಕೆ ಕೊಡ್ಲಿಲ್ಲ. ಹಾಗೆ ಅಂತ ಅವರ ಮನೆಯವರನ್ನು ಅವರು ಕೊಡದೇ ಬೇರೆ ಯಾರೋ ಕ್ರಯ ಮಾಡಿದ್ದಾರೆ. ಅವರ ಮನೆ ಮಾರಲಿಲ್ಲ. ಅವರು ಮಾರಲಿಲ್ಲ ಅವರ ಮನೆಗೆ. ಹಾಗೆ ಅವರ ಮನೆ ಮಾರಾಟ ಆಗಿದೆ. ಅವರ ಮನೆಗೆ ಬೇರೆ ಯಾರೋ ಮಾರಿಯಾದ. ಹೌದು ಅಲ್ಲ? ಇನ್ಯಾರೋ ಅವರಿಗೆ ಮಾರಿಯಾಗಿ ಬರಬೇಕಷ್ಟೇ. ಹಾಗೆಲ್ಲ ದುಷ್ಟತನವನ್ನು ಮಾಡಿದವರಿಗೆ ಅಲ್ಲ, ಅದು ಬರಲಿ ನಮಗೇನು. ಹೌದು, ನಮಗೇನು. ಅಂತೂ ನನಗೀಗ ಮನೆ ಇಲ್ಲದಾಯ್ತು. ಹಾಗೆ ಈ ಕಾಡನ್ನು ಪ್ರವೇಶಿಸಿದವಳು ನೋಡಿದರೆ ಕದಂಬ ವೃಕ್ಷ. ಇಲ್ಲೇ ಒಂದು ಉಯ್ಯಾಲೆಯಲ್ಲಿ ಆಡ್ತಾ ಇದ್ರೆ ಎಷ್ಟು ಸೊಗಸು ಅಂತ ನಾನು ಎಣಿಸಿದ್ದೇ ತಡ. ಈಗ ಈ ಉಯ್ಯಾಲೆಯನ್ನು ಕಂಡೆ. ಇಲ್ಲಿ ಬರುವ ಮೊದಲೇ ಇತ್ತು ಇಲ್ಲಿ. ಅಲ್ಲ, ನಾನು ಮನದಲ್ಲಿ ಎಣಿಸುವ ಮೊದಲು ಏನಿತ್ತು ಅಂತ ನನಗೆ ಗೊತ್ತಿಲ್ಲ. ಎಣಿಸಿದಾಗ ಇದುಂಟು. ಈ ಕನಕದ ಉಯ್ಯಾಲೆ, ಕನಕದ ಉಯ್ಯಾಲೆ ಉಂಟು. ಇದರ ಮೇಲೆ ಏರಿ ಆಡುತ್ತಾ ಹಾಡುತ್ತಾ ಹೀಗೆ ಇರುವಾಗ ನೀನು ಉಯ್ಯಾಲೆಯಲ್ಲಿ ಕೂತಲ್ಲಿಗೆ ಯಾರಾದರೂ ಇಬ್ಬರು ಬರಲಿ ನನ್ನ ಬಳಿಗೆ ಅಂತ ಯೋಚನೆ ಮಾಡಿದ್ಯಾ? ಅಲ್ಲ ಅಲ್ಲ, ಯಾರಾದರೂ ಬಂದರೆ ಅಡ್ಡಿ ಇಲ್ಲ ಅಂತ ಯೋಚನೆ ಮಾಡಿದ್ದೌದು. ಅಕ್ಕೋ ತಮ್ಮ ಅಲ್ಲ, ಈಗ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುವಾಗ ಹಾಡುತ್ತಾ ಕುಳಿತುಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ಯೋ, ಕುಳಿತುಕೊಂಡ ಮೇಲೆ ಹಾಡಬೇಕು ಅಂತ ಅಭಿಪ್ರಾಯ ಮಾಡಿದ್ದೀಗ? ಅದೀಗ ಹೇಗೆ ಯೋಚಿಸಿ ಹೇಗೆ ಪ್ರಾರಂಭಿಸಿದ್ದು ಅಂತಲೇ ಇಲ್ಲ, ಎಲ್ಲ ಒಟ್ಟೊಟ್ಟಿಗೆ ಆದದ್ದು. ನೀನು ಸ್ನಾನ ಮಾಡದೆ ಎಷ್ಟು ದಿನ ಆಯ್ತು? ಏನು ಅಲ್ಲ, ನನಗದು ಪರಿಮಳ ಬಂದದ್ದಾಗ. ಎಂತದ್ದು ಅದು? ಮೈವಾಸನೆ ಅಲ್ವೋ? ಸ್ನಾನ ಮಾಡದೆ ಎಷ್ಟು ದಿನ ಆಯ್ತು ಅಂತ ಪ್ರಶ್ನೆ ಕೇಳಿದ್ರೆ ನಾವೆಲ್ಲೋ ಸಿಕ್ಕಿ. ಆಗಲ್ಲ ತಲ್ಲ, ಈಗ ನಮ್ಮ ಹತ್ರ ಕೇಳಿದ್ರೆ ಬ್ರಹ್ಮಚಾರಿಗಳ ಭಾಷೆ ಅದು. ನಿಮಗೂ ಮಾತ್ರ ಅರ್ಥ. ನಿನಗೀಗ ದುರ್ವಾಸನೆ ಬಂತ? ಅಲ್ಲ, ನನಗೆ ಈ ಸುಗಂಧವಂತದ್ದು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ ಅಂತ. ಅದು ಸ್ನಾನ ಮಾಡಿದ್ರಿಂದ ಬಂದದ್ದು. ಸ್ನಾನ ಮಾಡಿದ್ರಿಂದ ಸುಗಂಧ ಬರ್ತದೆ. ಹಾಗಿದ್ರೆ ನೀನು ಸ್ನಾನಕ್ಕೆ ಏನು? ಪನ್ನೀರಿನಿಂದಲೇ ಸ್ನಾನ ಮಾಡಿದ್ದು ನಾನು. ಓಹೋ, ನಮಗೆ ಅದು ಗೊತ್ತಿಲ್ಲ. ನಮ್ಮದು ಕೆನ್ನೀರಿನ ಸ್ನಾನ ತಮ್ಮ ಇವಳ. ಆದ್ದರಿಂದ ಇದು ನಿನಗೆ ದುರ್ವಾಸನೆ ಆಗಲೇಬೇಕು. ಇವಳ ಸೌಂದರ್ಯದ ಗುಟ್ಟು ಗೊತ್ತಾಯ್ತಾ? ಏನು? ನಾನು ಅದೇ ಕೇಳಿ, ನೀನು ಎಂಥದ್ರಲ್ಲಿ ಸ್ನಾನ ಮಾಡು? ಇವಳ ಸೌಂದರ್ಯದ ರಹಸ್ಯ ಏನು? ಹೌದು, ಇನ್ನು ಊರಿನ ಹೆಮ್ಮಕ್ಕಳೆಲ್ಲ ಅದರಲ್ಲೇ ಸ್ನಾನ. ಹಾಗೆಂದು ಗಂಡಸರಿಗಾಗಲಿಕ್ಕಿಲ್ಲ ಅದು. ಗಂಡಸರಿಗೆ ಗಂಡಸರಿಗಾಗಲಿಕ್ಕಿಲ್ಲ ಅಂತೂ. ಇಷ್ಟಕ್ಕೂ ಹೀಗೆ ನಾನು ಇಲ್ಲಿರುವಾಗ ನಾನು ಇಲ್ಲಿ ಹೀಗಿರ್ತೇನೆ ಅಂತ ನೋಡಿದವರು ಹೇಳಿದರು, ಇವಳು ಕಾದಂಬರಿ, ಇವಳು ಕಾದಂಬಿನಿ ಅಂತ.
ಅವರು ಕದಂಬವನದಲ್ಲಿ ಇದ್ದದ್ದು ಎಂಬ ಅರ್ಥದಲ್ಲಿ ಒಂದು ಹೆಸರಿಟ್ಟದ್ದಷ್ಟೇ. ಕಾದಂಬರಿ, ಹೌದೌದು, ಎಂತ ಕಾದಂಬರಿ ಇದು, ದೊಡ್ಡ ಪತ್ತೆ ಮಾಡುವ ಕೆಲಸ ಆಯ್ತಲ್ಲ, ಎಂತ ಕಾದಂಬರಿ ಅಲ್ಲ, ಯಾವುದೋ ಒಂದು ಪ್ರಸಂಗದಲ್ಲಿ ಎಂಥದ್ದು ಕಾದಂಬ ನಿಖರ ಹೀಗೆಲ್ಲ ಕೇಳಿದ ಹಾಗಾಗುತ್ತದೆ. ಅದು ನಮ್ಮ ತಿರುಗಾಟದ ಪ್ರಸಂಗದಲ್ಲಿ ನಾವು ಕಾದಂಬರಿ ಅಂತ ಹೇಳುದು ಕದಂಬ ವೃಕ್ಷದಲ್ಲಿ ಸಿಕ್ಕುವುದಕ್ಕ. ಇದು ಕಾದಂಬರಿ, ಮತ್ತೆ ಇನ್ನಂತದ್ದು ಗಂಡಸಿಗಾದ್ರೆ ಅಂಬರ, ಹೆಣ್ಣಿಗಾದ್ರೆ ಅಂಬರಿ. ಈಗ ಕದಂಬ ಕಾಂತಾರದ ಮಧ್ಯದಲ್ಲಿ ಕಾಮಿನಿ ನಾನು ಹೀಗಿರುವಾಗ ಬಂದಾಗ, ಹೀಗಿದ್ದಾಗ ಬಂದು ಕೇಳ್ತಾ ಇರುವ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಪ್ರಶ್ನಿಸ್ತಾ ಇರುವಂಬಕಿಯೇ, ನಾನು ಹೇಳ್ತೇನೆ ಹರುಜ ಆಯ್ತು ಮದುವೆ ಆಗದಿದ್ದರೆ ಪುಂಡರೀಕ ಮಗೇರಿನ ಗಂಡನಿಯರು ಬೇಳೆ ಮೂಲ ಕಂಡು ಹರುಜವಾಯ್ತು ಮದುವೆ ಆಗದಿದ್ದರೆ ನಾವು ಸಾಮಾನ್ಯ ಕಂಡವನನು ವರಿಸಿ ಸುಖವನುಂಡು ಬಾಳೆರೆ ಬಾಳೆಲೆ ಸುಖವನು ಉಂಡು ಸುಖವನು ಓ ಪುಂಡರೀಕ ಬಗೆಯೇ ಅವನಷ್ಟು ಅರ್ಥ ಗರ್ಭಿತವಾಗಿಯೂ ನಾನು ಪ್ರತಿಕ್ರಿಯಿಸಲಾರೆ. ಹಾಗೆಂದು ನಾನಾಗಿ ರೂಪಿಸಿಕೊಂಡ ಪ್ರತ್ಯೇಕವಾದ ನನ್ನದ್ದೇ ಆದ ಪಂಥ ಒಂದಿದೆ, ಪಂಥವು ಮಾತಿದೆ, ದಾರಿ ಇದೆ. ಅದನ್ನು ನಿನ್ನ ಸಮ್ಮುಖದಲ್ಲಿ ನೇರವಾಗಿ ಆಡ್ತೇನೆ. ದಾರಿ ಬಿಟ್ಟು ಮಾತಾಡುವವಲ್ಲ, ಬಿಟ್ಟ ದಾರಿಯಲ್ಲಿ ಹೋಗುವ ಜಾಯಮಾನವೇ ನನ್ನದಲ್ಲ. ಸುತ್ತು ಬಳಸಿಲ್ಲದೆ ಒಮ್ಮೆಲೆ ಹೇಳಿಬಿಡ್ತೇನೆ, ಕೇಳುವ. ಪುಂಡರಿ ಕಾಂಬಕಿಯೇ, ನಿನ್ನ ಗಂಡನ್ಯಾರು ಬೇಳೆ, ಪುಂಡರಿ ಕಾಂಬಕಿಯೇ ನಿನ್ನ ಗಂಡನ್ಯಾರು ಬೇಳೆ ಮುನ್ನ. ನಾನು ಮತ್ತೆ ಮುಂದುವರಿಸಬೇಕು ಅಂತ ಒಗ್ಗಟ್ಟು ಬಿಡಿಸಲಿಕ್ಕೆ ನನ್ನದು ಹಾಗೆ ಸ್ವಲ್ಪ ಜಿಗುಟಿ. ಈಗ ಮತ್ತೆ ಮುಂದುವರಿಸಬೇಕು ಅಂತ ಆದ್ರೆ ಇದು ನಿರ್ಣಯವಾಗಬೇಕು. ಪುಂಡರಿ ಕಾಂಬಕಿಯೇ ನಿನ್ನ ಗಂಡನ್ಯಾರು ಬೇಳೆ ಮುನ್ನ. ಒಂದು ವೇಳೆ ಅದಿಲ್ಲ, ಮಾತನಾಡುವುದಕ್ಕೆ ಸಲೀಸು ಅಂತಾದ್ರೆ ಮುನ್ನವೇ ನಾನು ತಡಗುತ್ತೇನೆ. ಕಂಡು ಹರುಷವಾಯಿತು, ಇಲ್ಲಿಯವರೆಗೆ ಮನಸ್ಸಿಗೆ ಬೇಸರ ಆದದ್ದು ಅಂತ ಅರ್ಥ ಅಲ್ಲ. ಕಂಡು ಹರುಷವಾಯಿತು, ಅಷ್ಟು ಮಾತ್ರ ಅಲ್ಲ, ಮದುವೆ ಆಗದಿದ್ದರೆ ನೋಡಿದ್ದಕ್ಕೆ ಮಾತ್ರ ಅಲ್ಲ ನಮ್ಗೆ ಹರ್ಷ, ಮದುವೆ ಆಗದಿದ್ದರೆ ಕಂಡು ಹರುಷವಾಯಿತು. ಹಾಗೆಂದು ನಿನಗೆ ಗಂಡನ್ಯಾರು ಅಂತ ಮುನ್ನ ಹೇಳಬೇಕು. ನೀನು ಹೇಳಿ ಅದರಲ್ಲಿ ಗಂಡನಿಲ್ಲ ಅಂತಾದ್ರೆ ಹರುಷವಾಯಿತು ಮದುವೆಯಾಗುವುದಿದ್ರೆ. ನೀನು ನನಗೆ ಗಂಡನಿಲ್ಲದಿದ್ರೆ ನಿನಗೆ ಹರುಷ ಅಲ್ಲ, ಹಾಗಲ್ಲ. ಮತ್ತೆ ಚಂಡ ಮುಂಡರಿದಕ ನಾವು ಗಂಡುಗಲಿಗಳೊಳಗೆ, ಹೌದು ಚಂಡ ಮುಂಡರು ಇದಕ್ಕೋ ನಾವು ಗಂಡುಗಲಿಗಳೊಳಗೆ. ಸ್ವಲ್ಪ ಬಿಡಿಸ್ತೇನೆ, ಚಂಡ ಮುಂಡರು ಇದಕ್ಕೋ ನಾವು ಗಂಡುಗಲಿಗಳೊಳಗೆ, ಮನಕ್ಕೆ ಕಂಡವನ ಒರಿಸಿ ಸುಖವನ್ನು ಉಂಡು ಬಾಳಲೆ. ಬಾಳಲೆ ಸುದ್ದಿಯಲ್ಲ, ಬಾಳಲೆಯಲ್ಲ ಊಟ ಮಾಡುವುದು. ಬಾಳೆ ಎಲೆ ಆದರೆ
ಜೀವನವೇ ಎಲೆ ಆದರೆ ಅದರಲ್ಲಿ ಮತ್ತೆ ಆಮ್ಲ ಲವಣ ಅಂತ ಪ್ರತ್ಯೇಕ ಮಾಡ್ಲಿಕ್ಕೆ ಒಮ್ಮೆ ತಲೆ ಹಾಳು ಮಾಡು. ತಲೆ ಹಾಳಲ್ಲ, ನೀನು ಮಾತಾಡಿದಷ್ಟು ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಹಾಗಾದ್ರೆ ಹೀಗೆ ಮಾತಾಡೋದು. ಆದ್ದರಿಂದ ಇದಿಷ್ಟನ್ನು ಅರ್ಥ ಮಾಡಿ ನನ್ನ ಒಗಟನ್ನು ಒಡೆದು ಉತ್ತರ ಕೊಡಬೇಕು ನೀನು. ಆದೀತು ಹೇಗೆ ಉತ್ತರ ಒಂದೊಂದು ಒಗಟಾಗಿಯೇ ಕೊಟ್ಟರೆ ಆದೀತು. ನಾನು ಗ್ರಹಿಸಿಯೇನು ಒಗಟ? ಹೌದೌದು, ಈಗ ಒಟ್ಟು ಕಷ್ಟ ಆಯ್ತು. ಆಯ್ತು ಹೇಳು. ಆದೀತು ಮದುವೆ ಆಗಬಾರದು ಅಂತ ನನಗಿಲ್ಲ. ನಮ್ಮನ್ನ ಯಾರನ್ನೂ ಇಲ್ಲ, ಅಲ್ಲ ನಾನು ನಮ್ಮನ್ನು ಅಂತ ನಿಮ್ಮನ್ನು ಅಂತಲ್ಲ, ಯಾರನ್ನು ಮದುವೆ ಆಗಬಾರದು ಅಂತಿಲ್ಲ. ಹಾಗೆ ಅಂತ ನಾನು ಮದುವೆ ಆಗಬೇಕು ಅಂತ ಬಯಸುವ ಪೂರ್ವದಲ್ಲೇ ನಿನ್ನನ್ನು ಆ ಸ್ಥಾನದಲ್ಲಿ ಕುಳ್ಳಿರಿಸುವಷ್ಟು ಬಲ ನಮಗಿಲ್ಲ. ಅಂದರೆ ನನ್ನ, ಆದ್ದರಿಂದ ನೀನು ತಾಯಿ ಅಂದವರೇ ಹೆಚ್ಚು. ಹಾಗಾದರೆ ನನ್ನ ಬಲ ಅಧಿಕ ಅಂತಲೋ ಈ ಬಲ ತುಂಬಿಕೊಳ್ಳಬಲ್ಲ ಪಾತ್ರೆ ಹಿರಿದು ಅಂತ ಅರ್ಥವೋ? ಗೊತ್ತಿಲ್ಲ, ನೀವು ಹೇಳಿದ್ದಲ್ಲೋ ಗಂಡುಗಲಿಗಳು ನಾವು ಅಂತ ನಿಮ್ಮಷ್ಟಕ್ಕೆ ನೀವೇ ಹೇಳಿಕೊಂಡ. ಗಂಡ ಮುಂಡರಿದಕ್ಕೋ ನಾವು ಗಂಡುಗಲಿಗಳ ಒಳಗೆ. ಈಗ ಗಂಡುಗಲಿಗಳೇ ಇರ್ಲಿ, ಅದಿಷ್ಟವರೆಗೆ ಒಳಗೆ ಇದ್ದದ್ದಲ್ಲೋ, ಈಗ ಹೊರಗೆ ಬರಬೇಕ. ಬರಬೇಕು ಅಂತಾದ್ರೆ ನಮಗೆ ಸಾಮರ್ಥ್ಯ ಇಲ್ಲ, ಆದ್ದರಿಂದ ನೀನು ತಾಯಿ ಅಂತ ಅಂದವರನ್ನ ಕೇಳಿ 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 ನಾನೊಂದು ನಿರ್ಣಯಕ್ಕೆ ಬಂದಿದ್ದೆ. ಹಾಗೆಂದು ನಿನಗೊಂದು ಉಚಿತವಾದ ಸಲಹೆ ಉಂಟು. ಏನೇನು? ಗಂಡುಗಲಿಗಳ ಒಳಗೆ ಮನಕ್ಕೆ ಕಂಡವರ, ಕಣ್ಣಿಗೆ ಕಂಡವರಲ್ಲ. ಅಲ್ಲ, ನನ್ನ ಮನಕ್ಕೆ ಕಂಡ್ರೆ ಸಾಲದು ಅಂತ ಅಲ್ಲೊಂದು ಒಗಟ್ಟು. ಅದು ಯಾಕೆ ಉಳಿದವರ ಒಪ್ಪಿಗೆ ಬೇಕು ನಿನಗೆ? ಮನೆ ಇಲ್ಲ ಅಂತ ಹೇಳ್ತಿ ನೋಡು, ನಿನಕರಿಲ್ಲ ಅಂತ ಹೇಳ್ತಿ, ಓದತ್ತೇ ಮನೆ ಅಂತ ಹೇಳ್ತಿ, ಕಾದವನೇ ಯಜಮಾನ ಅಂತ ಹೇಳ್ತಿ, ಲೋಕದವರೇ ಮಕ್ಕಳು ಅಂತ ಆಡ್ತಿ. ಒಟ್ಟಿನಲ್ಲಿ ಸಾರ್ವತ್ರಿಕವಾಗಿ ನಿನಗೆ ಹಿರಿತನ ತಾಯಿತನ ಉಂಟು ಅಂತ ಒಪ್ಪುತ್ತಿ. ನನ್ನ ಗಂಡ ಯಾರು ಅವ ಹೇಗಿದ್ದವ ಅಂತ ಹೇಳಲಿಲ್ಲಲ್ಲ. ಅದು ಹೇಳಲಿಲ್ಲ, ಬಾಕಿ ಎಲ್ಲ ಹೇಳಿದ್ದೇನೆ. ಹೇಳಿದ್ದೆ ಅದು ಮಾತ್ರ ಹೇಳಲಿಲ್ಲ. ಹಾಗಾದ್ರೆ ಗಂಡ ಹೀಗಿರಬೇಕು? ಇಲ್ಲ, ಮದುವೆ ಆಗಲಿಲ್ಲ. ಮದುವೆ ಆಗದೆ ಮತ್ತೆ ಗಂಡ ಹೇಗೆ ಅಂತ ಹೇಳುದು ಹೇಗೆ? ಅಲ್ಲ ಹೇಳ್ತೇನೆ, ಮದುವೆ ಆಗಬೇಕಾದ್ರೆ ಗಂಡನಾಗುವವನು ಹೇಗಿರಬೇಕು ಅಂತ ಸ್ಪಷ್ಟ ಕಲ. ಹಾಗಾದ್ರೆ ಕನ್ಯಾ ಆಗಿ ಉಳಿಯುವವಳಲ್ಲ ನೀನು. ನಾನು ಗೃಹಿಣಿ ಆಗಬಲ್ಲೆ. ನೀವು ಮಾಡಿದ್ರೆ ಮಾಡಿದ್ರೆ ಅಂದ್ರೆ ನಾವು ಅಲ್ಲ, ಗೃಹಿಣಿ ಆಗುವುದಲ್ಲ, ಗೃಹಿಣಿ ಆಗಿಸುವುದಲ್ಲೋ. ನಾವು ಒಳಗೆ ಗಂಡುಗಲಿಗಳಲ್ಲ ಅಂದ್ರೆ ಚಂಡಮುಂಡರಿದಕ್ಕೋ ನಾವು ಗಂಡುಗಲಿಗಳು. ಗಂಡುಗಲಿಗಳ ಒಳಗೆ ಒಳಗೆ ಗಂಡುಗಲಿಗಳೊಳಗೆ ಈಗಾಗಲೇ ಚಂಡಮುಂಡರು ಅಂತ ಸ್ಥಾಪಿಸಿದ್ದೇವೆ. ಏನೋ ಹೆಣ್ಣಿನ ಮುಂದೆ ಆಗಲಿಲ್ಲ. ಈಗ ನಾನು ಮಾತಿಗೆ ಮರುಳಾಗುವವಳಲ್ಲ, ಅವ ಹೊಸ ದಾರಿಯಲ್ಲೇ ಮಾತಾಡ್ಲಿ, ನಾನು ಅದಕ್ಕೆ ಮರುಳಾಗಿ ದಾರಿ ಬಿಡುವವಳಲ್ಲ. ನಿನ್ನನ್ನು ದಾರಿ ಬಿಡಿ. ನನ್ನ ದಾರಿ ಏನು ಗೊತ್ತುಂಟು ನೋಡು, ಇದು ಅರ್ಥ ಆಗ್ತದೆ ನೋಡು. ಹೇಗೆ? ಯೋ ಮಾಂ ಜಯತಿ ಸಂಗ್ರಾಮಿ, ಯೋ ಮೇ ದರ್ಪಂ ವ್ಯಪೋಹತಿ, ಯೋ ಮೇ ಪ್ರತಿಬಲೋ ಲೋಕೆ, ಸಮೇ ಭರ್ತಾ ಭವಿಷ್ಯತಿ. ಇದರ ತಾತ್ಪರ್ಯವನ್ನು ಹೇಳತಕ್ಕಂಥವಳಾಗ. ಹೌದು, ಮತ್ತೆ ಅಲ್ಲ ನಮಗೆ ಅರ್ಥ ಆಗ್ತದೆ, ಅರ್ಥ ಆಗುತ್ತದೆ. ನಾವು ಹೇಳ್ತೇವೆ ತಾತ್ಪರ್ಯ, ನೀನು ಹೇಳು. ಹೇಳ್ತೇನೆ, ಸಂಗ್ರಾಮದಲ್ಲಿ ಯಾರು ನನ್ನನ್ನು ಜಯಿಸ್ತಾರೋ, ಯಾರು ನನ್ನಲ್ಲಿರುವಂತಹ ನಾನೇ ಶಕ್ತಿಶಾಲಿ, ಉಳಿದವರೆಲ್ಲ ನನ್ನನ್ನು ಅಮ್ಮ ಅಂತ ಹೇಳಲಿಕ್ಕೆ ಇರುವವಳು ಎಂಬ ದರ್ಪವನ್ನು ವ್ಯಪೋಹನ ಮಾಡ್ತಾಳೋ, ಯೋ ಮೇ ಪ್ರತಿಬಲೋ ಲೋಕೆ, ನಾನೇ ಬಲಿಷ್ಠಳು ನನಗೆ ನಾನೇ ಅಂತ ಇರುವ ನನಗೆ ನಿನಗಿಂತ ಹೆಚ್ಚಿನ ಪ್ರತಿಬಲವನ್ನು ಹೊಂದಿದವರು ನಾನು ಅಂತ ನನ್ನ ಮುಂದೆ ಯಾರು ನಿರೂಪಿಸ್ತಾರೋ, ಸಮಯ ಭರ್ತಾ ಭವಿಷ್ಯತಿ. ಹಾಗೆ ನಿರೂಪಿಸಿದ ಗಂಡು ಅವ ಚಂಡನಿರ್ಲಿ ಮುಂಡನಿರ್ಲಿ ಅಲ್ಲ, ಅವರ ಅಪ್ಪ ಇರ್ಲಿ, ಅವ ನಮಗೆ ಗಂಡಿದ್ದೇವೆ ಅಂತ ಹೇಳಲಿಲ್ಲ. ಚಂಡ ಮುಂಡರಿದಕ್ಕೋ ನಾವು ಗಂಡುಗಲಿಗಳೊಳಗೆ ನಿಲ್ಲಿಸುವ. ಗಂಡು ಗಲಿಗಳೊಳಗೆ ಮನವ ಕಂಡ, ಮನವು ಕಂಡ, ಗಂಡನನ್ನು ಇಷ್ಟಪಡು ಅಂತ ಆಡಿದ್ದು. ನಾವು ನಮ್ಮನ್ನ ಆಯ್ಕೆ ಮಾಡ್ಬೇಕು. ನೀವು ಗಂಡು ಗಲಿಗಳೊಳಗೆ ಇದ್ದರೂ ಕೂಡ ನೀವು ಅಭ್ಯರ್ಥಿಗಳಲ್ಲ ಅಂತ ಇರ್ಲಿ. ಈಗ ನನಗೆ ಸೂಕ್ತನಾದ ಅಭ್ಯರ್ಥಿಯನ್ನು ನೀವು ಹುಡುಕುವುದಾದ್ರೂ ನಿಮಗೆ ಇದು ಸೂಚನೆ ಅಂತ. ಹೇಗೂ ಲೋಕ ಸುತ್ತಿದ್ದೇವೆ. ನನ್ನ ದರ್ಪವನ್ನು ನಾಶಗೊಳಿಸುವ, ನನ್ನನ್ನು ಸಂಗ್ರಾಮದಲ್ಲಿ ಗೆಲ್ಲುವ, ನನಗೆ ಪ್ರತಿಫಲರಾಗಿ ಉಳಿಯಬಲ್ಲಂತಹ ಗಂಡು ಗಲಿ ಇದ್ದಾನೆ ಅಂತ ಆದ್ರೆ ಅವನನ್ನು ಗಂಡ ಅಂತ ಅಂಗೀಕರಿಸಿ ಪ್ರಾರಂಭ ಮಾಡಿದ್ದು. ನೀವೇನು ತಲೆ ತಗ್ಗಿಸು. ಮದುವೆಗಿಂತ ಮೊದಲೇ ಪ್ರತಿಫಲ ಕೇಳಿ ಸಂಸಾರಕ್ಕಾಗ್ತದ? ನೀನು ಆಲೋಚನೆ ಮಾಡು. ಮದುವೆಗಿಂತ ಮೊದಲೇ ನಾನು ಒಂದ್ ಹೇಳ್ತೇನೆ, ನಾನು ಆಲೋಚನೆ ಮಾಡಿ ನಿರ್ಣಯ ಮಾಡಿದ್ದು, ಇನ್ನು ಇದನ್ನು ಕೇಳಿ ನೀವು ಆಲೋಚನೆ ಮಾಡಿ. ತಮ್ಮ, ಇದು ನಮಗೆ ನೀನು ಒಂದು ಒಗ್ಗುವ ಹಾಗೆ ಕಾಣಿಸುವುದು. ಒಂದೊಂದು ಸಲ ಒಳ್ಳೆ ಕೆಲಸ ಮಾಡ್ತೀನಿ, ನನಗೆ ಸಮಾಧಾನ ಆಯ್ತು. ಅಂದ್ರೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಾಗ ಒಂದೆರಡು ಮಾತನಾಡಿದ್ದುಂಟಲ್ಲ, ಅವಳ ಬಾಯಿ ಬಿಡುವಾಗ. ನಾನೀಗ ಹಾಗೆ ಹೇಳಿದ ನಿರ್ವಾಹ ಇಲ್ಲ. ಹೇಗಾದ್ರೂ ಇವಳನ್ನು ಒಂದೋ ನಮ್ಮ ದಾರಿಗೆ ತರಬೇಕು, ತಪ್ಪಿದ್ರೆ ಅವಳ ದಾರಿಗೆ ನಾವು ಹೋಗಬೇಕು. ಯಾರಿಗೂ ದಾರಿ ಇಲ್ಲ ಅಂತ ಹೇಳಿ ಅತಂತ್ರ ಸ್ಥಿತಿಯಾಗಕೂಡದು.
ಈಗ ಇವಳ ಧೋರಣೆಯನ್ನು ಗಮನಿಸುವಾಗ ಗಂಡುಗಲಿಗಳು ಧೀರ ಪ್ರಚಂಡರು ಅಂಥವರನ್ನು ಮಾತ್ರ ನನ್ನನ್ನು ಗೆಲ್ಲುವವರನ್ನು ಅಂತ ಮದುವೆ ಆಗ್ತೇನೆ ಅಂತ ಹೇಳ್ತಾಳ. ಅವಳು ತಮ್ಮ ಮಾತಾಡಿಸಿದ ಮೇಲೆ ಅರ್ಧಕ್ಕೆ ಬಿಡ್ಲಿಕ್ಕಿಲ್ಲ. ಈಗ ನಾವು ಯುದ್ಧಕ್ಕೆ ಸಿದ್ಧರಲ್ಲ ಅಂತ ಹೇಳಲಿಕ್ಕಿಲ್ಲ. ಹೋದಲ್ಲೆಲ್ಲ ಕದನ ಕೊಟ್ಟಿದ್ದೇವೆ, ಗೆದ್ದಿದ್ದೇವೆ, ವಿಜಯ ತುತ್ತೂರಿ ಬಾರಿಸಿದ್ದೇವೆ. ಹಾಗೆಂದು ಈ ಹೊತ್ತು ಹೆಣ್ಣಿನ ಜೊತೆ ಹೋರಾಟ ಮಾಡ್ಲಿಕ್ಕೆ ನಾವು ಜನ ಗಂಡಸುತನ ಇದ್ರೆ ಮತ್ತೆ ನೋಡು, ಅದು ಮತ್ತೆ ಹೆಣ್ಣಿನೊಟ್ಟಿಗೆ ಯುದ್ಧ ಅಲ್ಲ, ಗಂಡಸುತನ ಇದ್ದವ ಬರ್ಲಿಕ್ಕಿಲ್ಲ ಬಿಡು ಅಲ್ಲ, ಅದು ಮತ್ತೆ ಆಲೋಚನೆ ಮಾಡು. ಇವರೇನು ಮಾಡ್ಲಿಕ್ಕಿಲ್ಲ, ಸುಕೋಮಲೆಯಾದ ಹೆಣ್ಣು ಇದೇ ನಮ್ಮ ಕಲ್ಪ. ಆದ್ರಿಂದ ನಾವು ಹೋರಾಡುವುದಲ್ಲ, ಏನು ಮಾಡುವ, ಒಂದು ಕೆಲಸ ಮಾಡು. ಏನು? ನಮ್ಮ ಅಣ್ಣನ ಕೊರಳಿಗೆ ಕಟ್ಟಿದ್ರೆ ಏನು? ಶುಂಭಾಸುರ ಅಲ್ವಾ, ಹೇಗು ಧೂರ್ತ ಶುಂಭಾಸುರ ಅಂತ ಕರೆಯಲ್ಪಟ್ಟವ, ಅವನಿಗೊಂದು ಕಟ್ಲೇಬೇಕು. ಇನ್ನು ಅವನ ಮುಂದೆ ಹೇಳ್ಬೇಡ ಹಾಗೆ. ಅಲ್ಲ, ನಿನಗೆ ಸಲುಗೆ ಉಂಟು, ನಾನು ಹಾಗೆ ಹೇಳಲಿಕ್ಕಿಲ್ಲ. ನೀನು ದಕ್ಕಿಸಿಕೊಳ್ಳುತ್ತಿ, ನಾನು ಕಕ್ಕಿಯನ್ನು ಹೊಗಳಿಕೊಂಡೇ ಹೋಗುವ. ಧಾರಾಳ ಹೋಗುವ, ಧಾರಾಳ